ಫ್ರೆಂಡ್ಸ್, ಎಲ್ರು ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ಭಾವಿಸ್ತೇನೆ. ನಾನ್ ನಿಮ್ ಜ್ಯೋತಿ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲೋಕಿನಿಕ್ ಐಡಿಯಾಸ್. ಒಂದ್ ವಾರದಿಂದ ಯಾವುದೇ ರೀತಿ ವಿಡಿಯೋಸ್ ಗಳನ್ನ ನಾನು ಹಾಕಿಲ್ಲ. ಎಲ್ಲರೂ ಯಾಕೆ ವಿಡಿಯೋಸ್ ಬಂದಿಲ್ಲ ಅಂತ ಕೇಳಿದ್ರಿ. ಏನು ಅಂತಂದ್ರೆ, ಹೋಗಿ ಮತ್ತು ಸಂಕ್ರಾಂತಿ ಹಬ್ಬ ಒಂದು ಪ್ರಿಪ್ರೇಷನ್ ಮತ್ತೆ ಅದ್ರ ಸೆಲೆಬ್ರೇಷನ್ ಮಾಡಿದ್ವಿ. ಸಂಕ್ರಾಂತಿ ಹಬ್ಬಕ್ಕೆ ಹೊರಗಡೆ ಹೋಗಿದ್ವಿ. ಅಲ್ಲಿಂದ ಬಂದ್ಮೇಲೂ ನನ್ನ ಇಬ್ರು ಮಕ್ಕಳಿಗೂ ಹುಷಾರಿರಲಿಲ್ಲ, ಮತ್ತು ನನಗೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಅದಲ್ಲದೆ ಮತ್ತೊಂದು ಮೇನ್ ರೀಸನ್ ಏನಂದ್ರೆ, ನಾವು ನೈಟ್ ಟೈಮ್ ನಾನು ವಿಡಿಯೋ ಕ್ಲಿಪ್ಸ್ಗಳನ್ನು ಮಾಡಿ ಹಾಕ್ತೀನಿ, ಯಾಕಂದ್ರೆ ಗಾಡಿ ಶಬ್ದ ಜಾಸ್ತಿ ಬರಲ್ಲ ಅಂತ. ಈಗ ನೀವು ಕೇಳ್ತಿರ್ಬೋದು, ಗಾಡಿ ಶಬ್ದ ಜಾಸ್ತಿ ಬರುತ್ತೆ ಇಲ್ಲಿ ನಮ್ಮದು ಮನೆ ರೋಡ್ ಸೈಡ್ ಇರೋದ್ರಿಂದ. ಆದರೂ ಕೂಡ ಇವತ್ತು ಬೆಳಗ್ಗೆನೇ ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಹೋದ ಶುಕ್ರವಾರ ನಾನು ಸುರಗಿರಿ ಕ್ಷೇತ್ರದ ಬಗ್ಗೆ ಹೇಳಿದ್ದೆ. ಅಲ್ಲಿಗೆ ಹೋಗೋದು ಹೇಗೆ ಏನು ಅಂತ ಒಂದಿಷ್ಟು ಜನ ಕೇಳಿದ್ದಾರೆ ಕಾಲ್ ಮಾಡಿ. ಇವತ್ತು ನಾನು ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ನಾನು ಇವತ್ತಿಂದನೇ ವಿಡಿಯೋ ಮಾಡಿ ಹಾಕಿದ್ರೆ ಆಯಿತು ಅಂತ. ನಾನು ಎಸ್ಟರ್ಡೇ ಯಾವುದೇ ವಿಡಿಯೋ ಹಾಕಿರಲಿಲ್ಲ. ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಅಲ್ಲಿಗೆ ಹೋಗೋದು ಹೇಗೆ, ಅಲ್ಲಿ ಇವತ್ತು ಹೇಗಿತ್ತು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಹಾಗಾದರೆ ತಡ ಮಾಡದೆ ಬನ್ನಿ, ವಿಡಿಯೋ ನೋಡ್ಕೊಂಡು ಬರೋಣ. ಈಗ ಬೆಳಿಗ್ಗೆ 8:30 ಆಗೋಕೆ ಬಂದಿತ್ತು. ನಾನು, ನಮ್ಮ ಮನೆಯವರು, ನಮ್ಮ ಅಭಿರಾಮ್, ಮೂರು ಜನ ಸೇರಿ ಹೊರಟಿವಿ. ನಾವು ಗದ್ದನಕೆರೆ ಕ್ರಾಸಿಂದ ಅನಗುವಾಡಿ ಬ್ರಿಡ್ಜ್ ಬರುತ್ತೆ, ಅಂದರೆ ಬಿಳಿಗಿ ಬಿಜಾಪುರಿಗೆ ಹೋಗೋ ರಸ್ತೆ. ಯಾರೆಲ್ಲ ಈ ಕಡೆಯಿಂದ ಹೋಗ್ತಿರೋ, ಸೊ ಅವ್ರಿಗೆ ಗದ್ದನಕೆರೆ ಕ್ರಾಸ್ ಮೇಲಿಂದ ಹೋಗಬೇಕು. ಬಿಜಾಪುರಿಂದ ಆ ಕಡೆ ಬರೋರಾದರೆ ಅನಗುವಾಡಿಯವರೆಗೂ ನೀವು ಬರ್ಬೋದು. ಅನಗುವಾಡಿಗೆ ಬಂದಮೇಲೆ ಅಲ್ಲಿ ಏನಂತಂದರೆ, ಕುಂದ್ರಿಗೆ ಹೋಗೋ ರಸ್ತೆ ಅಂತ ಬೋರ್ಡೇ ಇದೆ ಅಲ್ಲಿ. ಈಗ ಇಲ್ಲಿ ನಾವು ಗದ್ದನಕೆರೆ ಕ್ರಾಸಿಂದ ಹೋಗ್ತಿರೋದ್ರಿಂದ ನಮಗೆ ಒಂದು 4 ಕಿಲೋಮೀಟ್ರ್ ಆಯ್ತಿದ್ದು ಅನಗುವಾಡಿ. ಭಾಳ ಏನು ಜಾಸ್ತಿ ಡಿಸ್ಟೆನ್ಸ್ ಇಲ್ಲ. ಈಗ ನಾವು ಲೆಫ್ಟ್ ಟರ್ನ್ ತೊಗೋತಾ ಇದ್ದೀವಿ. ಬಿಜಾಪುರಿಂದ ಆ ಕಡೆಯಿಂದ ಬರೋರಿಗೆ ಇದು ರೈಟ್ ಟರ್ನಿಗೆ ಬರುತ್ತೆ. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ನಾವು ಹೋಗೋ ರಸ್ತೆ. ಭಾಳ ಏನು ದೂರ ಇಲ್ಲ, ಭಾಳ ಸಮಯ ಬೇಕಾಗಲ್ಲ. ಆದರೆ ದೂರದಿಂದ ಬರೋರಿಗೆ ಸ್ವಲ್ಪ ಭಾಳ ಸಮಯ ಬೇಕಾಗುತ್ತೆ ಅನಿಸುತ್ತೆ. ಸ್ವಲ್ಪ ಇಲ್ಲಿ 1 ಕಿಲೋಮೀಟ್ರ್ ಅಷ್ಟು ಸ್ವಲ್ಪ ಕಚ್ಚ ರೋಡಿದೆ, ಸರಿಯಾದ ರಸ್ತೆ ಇಲ್ಲ. ಸ್ವಲ್ಪ ಅಲ್ಲಿಯೂ ಸ್ವಲ್ಪ ಒಂದು ಹೋಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಾದಮೇಲೆ ರೋಡ್ ಏನು ಪ್ರಾಬ್ಲಮ್ ಇಲ್ಲ, ಭಾಳ ಚೆನ್ನಾಗಿರೋ ರಸ್ತೆ ಐತಿ. ಮತ್ತು ಇಲ್ಲಿ ಹೋಗಬೇಕಾದ್ರೆ ನಾನು ಹೇಳಿರೋ ಹಾಗೆ ಓನ್ ವೆಹಿಕಲ್ಸ್ ಜಾಸ್ತಿ ತೊಗೊಂಡು ಬರ್ತಾರೆ. ಇವತ್ತು ಶುಕ್ರವಾರ, ಇವತ್ತಿನ ದಿನ ಈ ರಶ್ನ ನೋಡಿ ಸಿಕ್ಕಾಪಟ್ಟೆ ದಂಗಾಗೋತು. 3.5-4 ಕಿಲೋಮೀಟ್ರಷ್ಟು ಗಾಡಿಗಳು ಏನಂತಂದ್ರೆ ಪಾರ್ಕ್ ಮಾಡಿದ್ರು, ಹೋಗೋದಕ್ಕೇ ಜಾಗ ಇರಲಿಲ್ಲ. ನಾವು ಸರಿಸುಮಾರು ಒಳಗಡೆ ಹೋಗ್ಬೇಕಾದ್ರೆ 1.5 ಗಂಟೆ ಬೇಕಾಯಿತು ನಮಗೆ, ಅಷ್ಟು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಏನು ಮಾಡಿದ್ವಿ ಅಂತಂದರೆ, ಹೆಂಗೋ ಮಾಡಿ ಈಗ ಇಲ್ಲಿವರೆಗೂ ಬಂದಿದ್ದೀವಿ ಅಂತೇಳಿ ಬೈಕ್ನ ಹಾಗೂ ಈಗೋ ಮಾಡಿ ತಳ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಟ್ವಿ. ಆದರೂ ಇವತ್ತು ಸಿಕ್ಕಾಪಟ್ಟೆ ರಶ್ ಇತ್ತು. ನೀವು ಇಲ್ಲಿ ನೋಡ್ತಿರ್ಬೋದು, ನಾವು ಇನ್ನೇನು ಭಾಳ ದೂರ ಇಲ್ಲ, ಸ್ವಲ್ಪ ಈಗ ಹತ್ತಿರ ಬಂತು. ಇದು ಕುಂದ್ರಿಗಿದು, ಕುಂದ್ರಿಗಿಯಿಂದ ಈಗ ನೋಡ್ತಾ ಇರ್ಬೋದು ನೀವು. ಸ್ಟಾರ್ಟಿಂಗಿಂದ ಇನ್ನೂ ದೂರ ಇತ್ತು, ಅಲ್ಲಿಂದನೇ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇಷ್ಟು ವೆಹಿಕಲ್ಸ್ ಇತ್ತು, ಎಲ್ಲಂದರಲ್ಲಿ ಅಡ್ಡಾದಿಟ್ಟಿ ಗಾಡಿಗಳನ್ನು ಹಚ್ಚಿ ಹೋಗ್ಬಿಟ್ಟಿದ್ರು. ಸರಿಯಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರಲಿಲ್ಲ, ಜನಗಳು ತಮ್ಮ ಮನಸ್ಸೋ ಇಚ್ಛೆ ಗಾಡಿಗಳನ್ನು ಹಾಕಿ ಹೋಗ್ಬಿಟ್ಟಿದ್ರು. ನಾವು ಹಂಗೋ ಹಿಂಗೋ ತೊಳ್ಕೊಂಡು 2-ವೀಲರ್ಸರು ಹೆಂಗೋ ಪಾರಾಗ್ಬಿಡ್ತೀವಿ, ಕಾರ್ ಗಾಡಿ ಟಮ್ ಟಮ್ದವರು, ಅದರಲ್ಲಿ ಒಂದೆರಡು ಸ್ಕೂಲ್ ಬಸ್ಸು, ಆ ಸ್ಕೂಲ್ ಬಸ್ ಎರಡು ತಗಲಾಕೊಂಡು 1/2 ಗಂಟೆ ಮೇಲಾಗಿತ್ತಂತೆ. ಆ ಮಕ್ಕಳಿಗೆ ಟೈಮ್ ಬೇರೆ ಆಗಿತ್ತು. ಈಗ ಅಲ್ಲಿ ಕಾಣಿಸ್ತಾ ಇದೆ ನೋಡ್ರಿ ಸ್ಕೂಲ್ ಬಸ್ಸು. ಆಮೇಲೆ ಈ ಹಿಂದ್ಗಡೆ ಬಂದು ಸ್ಕೂಲ್ ಮಕ್ಕಳೆಲ್ಲ ಹಾಯ್ ಮಾಡಿದ್ರು, ಆಂಟಿ ನೀವು ಯೂಟ್ಯೂಬರ, ಯಾವ ಊರಿಂದ ಬಂದಿದ್ರಿ, ನಿಮ್ಮ ಯೂಟ್ಯೂಬ್ ಚಾನಲ್ ಏನು ಅಂತೆಲ್ಲ ಮಾತಾಡಿಸಿದ್ರು ಮಕ್ಕಳು. ಎಷ್ಟೊತ್ತಾಯ್ತಪ್ಪ ನೀವು ವೇಟ್ ಮಾಡಿದ್ಯಾ, 1/2 ಗಂಟೆ ಮೇಲಾಯ್ತು ಆಂಟಿ, ಇವತ್ತು ಲೇಟ್ ಆಗೋಯ್ತು ಸ್ಕೂಲಿಗೆ, ಹೋದ ಸತಿಗಿಂತ ಇವತ್ತು ಭಾಳ ರಶ್ ಇತ್ತು ಆಂಟಿ ಅಂಥೇಳಿ ಮಾತಾಡಿಸಿದ್ರು. ನೀವೀಗ ಇಲ್ಲಿ ನೋಡ್ತಿರ್ಬೋದು, ಅಲ್ಲಿವರೆಗೂ ಸರಿ ಸುಮಾರು 1-2-3 ಕಿಲೋಮೀಟ್ರ್ ಮೇಲೇ ಇತ್ತು ಬಿಡ್ರಿ. ಅದು ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ನಿಮ್ಗೆ ತೋರಿಸಿದ್ದೀನಿ. ಅಷ್ಟು ಗಾಡಿಗಳು ಓಸತೆ ನಮಗೆ ಇಷ್ಟು ಪ್ರಾಬ್ಲಮ್ ಆಗಿರಲಿಲ್ಲ. ಆರಾಮ ಮೇಲೆ ಬೆಟ್ಟದ ಮೇಲೆವರೆಗೂ ಗಾಡಿ ತೊಗೊಂಡೋಗಿ ಆರಾಮಾಗಿ ಗಾಡಿ ನಿಲ್ಲಿಸಿ, ಒಂದು 10 ನಿಮಿಷದಲ್ಲಿ ನನಗೆ ಅಂಬ್ಲಿಪಾಳೆ ಸಿಕ್ಕಿತಿ. ಸತಿ ಸಿಗಲಿಲ್ಲ, ಅಲ್ಲೇ ಗಾಡಿ ನಿಲ್ಲಿಸಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ರಿ. ಪಾಶ್ಪರೋಡಲ್ಲಿ ತೋರಿಸ್ತಾ ಇದ್ದೀನಿ. ಪಾಪ ಈ ವಯಸ್ಸಾದವ್ರು ಬಂದಿದ್ದರು, ಆಮೇಲೆ ಈ ಏನಂತಾರೆ ಅಂಗವಿಕಲರು, ಆಮೇಲೆ ಬುದ್ಧಿಮಾಂದ್ಯ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ರು. ಅವರೆಲ್ಲ ಅಲ್ಲಿಂದ ಕೆಳಗಡೆಯಿಂದ ಮೇಲೆ ಪಾಪ ಓದ್ಕೊಂಡು ಬರ್ತಾಯಿದ್ರು. ಅವ್ರನ್ನೆಲ್ಲ ನೋಡಿ ಭಾಳ ಬೇಜಾರು ಅನ್ನಿಸ್ದಂಗೆ. ಇಲ್ಲಿ ನೋಡ್ರಿ ನೀವು, ಇಲ್ಲಿಂದ ಅಂಬಳಿಪಾಲೆ ಎಷ್ಟು ಜನ ಅಂದ್ರೆ ಅಷ್ಟು ಜನ ನಮ್ಮ ಮನೆಯವರು ಅಂತೂ ನಾನು ಅಲ್ಲಿ ಬರಲ್ಲ ನೀವು ಹೋಗಂದ್ರು. ಯಾಕಂದ್ರೆ ನಮ್ಮ ಅಭಿರಾಮ್ ಸ್ವಲ್ಪ ಹುಷಾರಿಲ್ಲ, ಅವನು ಕಿರಿಕಿರಿ ಮಾಡ್ತಾ ಇದ್ದೀವತ್ತು.
ನೀವು ನೋಡ್ತಿರ್ಬೋದು ಹೊಸತೆ ಇಲ್ಲಿಂದನೇ ಪಾಳೆ ಸಿಕ್ಕಿತ್ತು ನನಗೆ, ಭಾಳ ಬೇಗ ಸಿಕ್ಕಿತ್ತು. ಈ ಸತಿ ಈ ಜನ ನೋಡ್ರಿ ಎಷ್ಟು ಜನ, ಯಪ್ಪ ಎಲ್ಲಿ ನೋಡಿದ್ರು ಕಣ್ಣು ಆಸ್ತಲ್ಲಷ್ಟು ಜನ. ಯಾಕಂದರೆ ಒಬ್ಬರಿಂದ ಒಬ್ರಿಗೆ ಒಳ್ಳೇದಾದಮೇಲೆ ಅಲ್ಲಿ ಹೋದರೆ ಚೆನ್ನಾಗಾಗುತ್ತೆ ಒಳ್ಳೇದಾಗುತ್ತೆ ಅಂತ ಹೇಳಿದ ಮೇಲೆ ಈ ರೀತಿಯಾದ ಜನದಟ್ಟಣೆ ಮತ್ತು ಜನಸಂದಣಿ ಜಾಸ್ತಿ ಆಗೋದು ಸಹಜ. ನೀವು ಎಲ್ಲಿ ಕಣ್ಣು ಹಾಯಿಸ್ತಿರೋ ಅಲ್ಲಿ ಜನ ಇತ್ತು. ನನಗೆ ಈ ಅಂಬ್ಲಿ ಪಾಳ್ಯಕ್ಕೆ ನಿಲ್ಲೋದು ಕಷ್ಟ ಅನ್ನಿಸ್ತು. ಸೊ ನಾನು ನಿಲ್ಲಿಲ್ಲ, ಈ ಸತಿ ನಾನು ಈ ಕಡೆ ಬಂದೆ. ಈಗ ಇಲ್ಲಿ ನೋಡ್ತಾ ಇದ್ರೆ ನೀವು ಈ ಕಡೆ ದೇವಸ್ಥಾನದ ಹತ್ರ ಬಂದೆ. ನಾನು ಇಲ್ಲಿ ನೆಲೆಸಿರುವಂಥ ದೈವ ಯಾವುದು ಅಂತಂದರೆ ಭುವನೇಶ್ವರಿ ದೇವಿ. ಆ ಭುವನೇಶ್ವರಿ ತಾಯಿಯ ಕೃಪೆಯಿಂದನೇ ಈ ಕುಂದ್ರಿಗಿ ಕ್ಷೇತ್ರದಲ್ಲಿ ಇಷ್ಟು ಜನ ಇವತ್ತಿನ ದಿನ ಸೇರಿಕೋತಾ ಇದ್ದಾರೆ. ಮುಂಚೆ ಎಲ್ಲ ಸಾಯಂಕಾಲದಿಂದ ಅಂಬ್ಲಿ ಕೊಡೋಕ್ಕೆ ಶುರು ಮಾಡ್ತಿದ್ರು. ಈಗ ಇಲ್ಲಿ ಕೊಡ್ತಾ ಇದ್ದಾರೆ ನೋಡ್ರಿ ಅಂಬ್ಲಿ. ನಾನು ಅಲ್ಲೇ ದೂರ ನಿಂತು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದೆ. ಇದೇ ಅಂಬ್ಲಿನೇ ಸರ್ವರೋಗಕ್ಕೆ ದಿವ್ಯ ಔಷಧಿ ಅಂಥೇಳಿ ಪ್ರಧಾನ ಅರ್ಚಕರು ಇಬ್ಬರು ಕೂತ್ಕೊಂಡು ಅಲ್ಲಿ ಬಂದಿರತಕ್ಕಂಥ ಜನರಿಗೆ ಈ ಅಂಬಲಿಯನ್ನು ನೀಡ್ತಾರೆ. ಹೌದು, ನಿಜ, ಈ ಅಂಬಲಿನೇ ಅಲ್ಲಿ ದಿವ್ಯಶಕ್ತಿ. ಈ ಅಂಬಲಿ ಪವಾಡದಿಂದನೇ ಎಷ್ಟೋ ಜನ ಗುಣಮುಖರಾದವರು ಬಂದಿದ್ದಾರೆ. ಆದರೆ ಅಷ್ಟು ರಶ್ ಇತ್ತು, ಕ್ಯೂ ಅಷ್ಟಿತ್ತಂದರೆ ನನಗೆ ಅಲ್ಲಿ ನಿಲ್ಲಕ್ಕಾಗಲಿಲ್ಲ. ಇಲ್ಲೇ ಬರೀ ದೇವ್ರ ದರ್ಶನಕ್ಕೇನೆ ಒಂದು ಅರ್ಧ ಗಂಟೆ ಮೇಲೋಯಿತು ನನಗೆ. ಅಲ್ಲಿ ಕೊಡ್ತಾ ಇದ್ದಾರೆ ನೋಡ್ರಿ, ಹಂಗೆ ಎಂತಂದ್ರೆ ಬಿಂದಿಗೆ ಬಿಂದಿಗೆ ತಂದಾಕ್ತಾಯಿದ್ರು ಆ ಜನಕ್ಕೆ, ಹಾಗೆ ಕೊಡ್ತಾಯಿದ್ರು. ಇಷ್ಟು ಜನ ಇದ್ದಾರೆ, ಇಷ್ಟು ಜನರು ಕ್ಯೂವಲ್ಲಿ ಯಾವಾಗ ಬರಬೇಕು ತಾಯಿ ಭುವನೇಶ್ವರಿ ದೇವಿ ನೋಡ್ರಿ. ಇದೇ ಅಮ್ಮನ ಒಂದು ಕೃಪೆಯಿಂದ ಅಷ್ಟು ಜನರ ಒಂದು ಸಮಸ್ಯೆ ಆಗ್ತಿರೋದು. ಪ್ರಧಾನ ಅರ್ಥ ವಿಡಿಯೋ ನೋಡ್ಕೊಂಬಂದ್ರಲ್ಲ, ಇವತ್ತು ಸಿಕ್ಕಾಪಟ್ಟೆ ರಶ್ ಇತ್ತು. ವಾಪಸ್ ಬರೋದ್ರಾಗೆ ಮನೆಗೆ 12:30 ಆಗೋಗ್ಬಿಟ್ಟಿತ್ತು ನನಗೆ. ಎನಿ ಕಂಡೀಷನ್ ಇವತ್ತು ವಿಡಿಯೋ ಮಾಡಿ ಬೇಗನೆ ಹಾಕಬೇಕು ಅನ್ನೋ ಕಾರಣಕ್ಕೆ ಇವಾಗಲೇ ವಿಡಿಯೋ ಮಾಡಿದೆ ನಾನು. ಇಲ್ಲಾಂದರೆ ಮತ್ತೆ ನಾನು ನೈಟ್ ಕುತ್ಕೊಂಡು ವಿಡಿಯೋ ಮಾಡಬೇಕು ಬೇಡ ಅಂಥೇಳಿ ಇವಾಗಲೇ ವಿಡಿಯೋ ಮಾಡಾಕ್ತಿದ್ದೀನಿ. ಇಲ್ಲಿ ಯಾರು ಮದುವೆ ಆಗಿರಲ್ಲೋ ಅವರು ಕೂಡ, ಮದುವೆ ಆಗದೇ ಇರೋರು ಕೂಡ ಬರ್ಬೋದು. ಅಲ್ಲಿ ನಾವು ಹಿಂಗೆ ವಿವಾಹ ಆಗದೇ ಇರೋ ತಡ ಆಗಿದ್ದಕ್ಕೆ ಬಂದಿದ್ದೀವಿ ಅಂತಂದರೆ ಅವರು ಕಂಕಣವನ್ನು ಕೊಡ್ತಾರೆ, ಅದನ್ನಲ್ಲಿ ಸುರಶಕ್ತಿ ಕಟ್ಟೆ ಅಂತ ಐತಿ, ಅಲ್ಲಿ ಹೋಗಿ ಕಟ್ಬಿಟ್ಟು ಬರಬೇಕು. ಮತ್ತು ಯಾರು ಮಕ್ಕಳಾಗಿಲ್ಲ ಅಂತ ಬರ್ತಿರೋ ಅವರು ಕೂಡ ದೇವಸ್ಥಾನದಲ್ಲಿ ಹೇಳಬೇಕು ಈ ರೀತಿ ಸಂತಾನ ಫಲಕ್ಕಾಗಿ ಬಂದಿದ್ದೀವಿ ಅಂದರೆ ಅವರೇ ಅಲ್ಲಿ ನಿಮಗೆ ಫಲದ ಉಡಿಯನ್ನು ತುಂಬ್ತಾರೆ, ಆ ಉಡಿಯನ್ನು ತುಂಬಿಸ್ಕೊಂಡ್ಬರ್ಬೋದು. ಈ ರೀತಿ ಇಷ್ಟು ರಶ್ ಇರುತ್ತೆ, ಇಷ್ಟು ದೂರದಿಂದ ಬಂದಿರ್ತೀವಿ, ನಾವು ಪ್ರತಿ ವಾರ ಬರೋಕ್ಕಾಗಲ್ಲ ಅನ್ನೋರು ಒಂದೇ ವಾರ ಬಂದು ಸಂಕಲ್ಪ ಮಾಡಿಕೊಂಡು ನೀವು ಮತ್ತೆ 5 ವಾರಗಳಾದ್ಮೇಲೆ ಬರ್ಬೋದು ನೋಡ್ರಿ. ಯಾವುದೇ ದೈವದ ಶಕ್ತಿ ಅಂತ ಹೋರಿ, ಅದು ನಿಮ್ಮ ನಿಮ್ಮ ವೈಯಕ್ತಿಕ ನಂಬಿಕೆ ಮೇಲೇ ಅದು ನಿರ್ಧಾರಿತ ಆಗಿರುತ್ತೆ. ನನಗೆ ಒಂದು ಇದರಿಂದ ಒಳ್ಳೇದಾಗಿದೆ ಅನ್ನೋದಕ್ಕೋಸ್ಕರ, ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಮತ್ತು ನಿಮಗೂ ಇದರಿಂದ ಸಾಕಷ್ಟು ಜನರಿಗೆ ಉಪಯುಕ್ತ ಆಗಲಿ ಅನ್ನೋದು ಕಾರಣಕ್ಕೋಸ್ಕರ ನಾ ಈ ವಿಡಿಯೋ ಮಾಡ್ತಾ ಇರೋದು. ನಿಮಗೆ ಈ ಒಂದು ಕ್ಷೇತ್ರದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿರಿ, ನಿಮಗೆ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ. ಸಾಕಷ್ಟು ಜನ ಫಲಾನುಭವಿಗಳು ಇದ್ರ ಬಗ್ಗೆ ವಿಡಿಯೋಸ್ ಮಾಡಿದ್ದಾರೆ. ಮತ್ತು ಯಾರಿಗೆಲ್ಲ ಈ ಮಾಹಿತಿ ತುಂಬ ಉಪಯುಕ್ತ ಅನಿಸುತ್ತೋ ಅವರು ದಯವಿಟ್ಟು ಶೇರ್ ಮಾಡಿರಿ ಹೆಚ್ಚು ಹೆಚ್ಚು ಜನರಿಗೆ. ಈಗ ನಮ್ಮ ಸಂಬಂಧಿಕರುಗಳಲ್ಲಾಗಿರ್ಬೋದು, ನಮ್ಮ ಸ್ನೇಹಿತರಲ್ಲಾಗಿರ್ಬೋದು, ನಮ್ಮ ಬರೆಯವರ ಹತ್ರ ಆಗಿರ್ಬೋದು, ಯಾವುದೋ ಒಂದು ರೀತಿಯಾದ ಸಮಸ್ಯೆಗಳು, ಈಗ ವಾಮಾಚಾರ ಮಾಡಿದ್ದಾರೆ ಅಂತ ಆಗಿರ್ಬೋದು, ಮಕ್ಕಳಿಗೆ ಸರಿಯಾಗಿ ಏನು ಆರೋಗ್ಯ ಪದೇ ಪದೇ ಕಾಡ್ತಾ ಇರೋದು, ಯಾವುದೇ ರೀತಿಯಾದ ಸಮಸ್ಯೆ ತಗೋರಿ, ಅವರು ಇಲ್ಲಿ ಬಂದು ಹೋಗ್ಬೋದು. ಈ ರೀತಿ ರಶ್ ಇರೋದು ನೋಡಿದ್ರೆ ಏನನ್ಸುತ್ತೆ ಅಂದರೆ ಬಹಳ ಜನ ಮಾತಾಡ್ತಾ ಇದ್ರಲ್ಲೇ ಗುರುವಾರ ನೈಟೇ ಬಂದಿದ್ದು, ಬೆಳಿಗ್ಗೆ 5 ಗಂಟೆಗೆಲ್ಲ ಅಂಬ್ಲಿ ಕೊಡೋದಕ್ಕೆ ಶುರು ಮಾಡ್ತಾರೆ, ತೊಗೊಂಡೋದ್ರೆ ಬೆಸ್ಟು ಅಂತ ಹೇಳ್ತಾ ಇದ್ರು. ನಮಗೆ ಇಲ್ಲಿಂದ ಭಾಳ ದೂರ ಆಗಲ್ಲ, 15 ಕಿಲೋಮೀಟರ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬೆಳಿಗ್ಗೆ ಹೋಗಿರೋದು ನಾನು. ಇವತ್ತು ಕ್ರೌಡ್ ನೋಡಿದ್ರಲ್ಲ, ಇಷ್ಟು ಜನ ಬರಲಿಕ್ಕೆ ಯಾರಿಗೂ ಹುಚ್ಚಿಡ್ದಿಲ್ಲ ರೀ, ಎಲ್ಲರೂ ಒಂದಲ್ಲ ಒಂದು ರೀತಿಯಿಂದ ಒಳ್ಳೆಯದಾದವರು ಅವ್ರ ಬಾಯಿಂದ ಮತ್ತೊಬ್ರ ಬಾಯಿಗೆ ಕೇಳಿ ಈ ರೀತಿಯಾಗಿ ವರ್ಗಾವಣೆಯಾಗಿ ಇಷ್ಟು ಜನ ಇವತ್ತಿನ ದಿನ ಆ ದೈವ ಕ್ಷೇತ್ರಕ್ಕೆ ಬರ್ತಾ ಇರೋದು. ನಿಮಗೂ ನಂಬಿಕೆ ಇದ್ದರೆ ಬನ್ನಿ, ಈ ರೀತಿಯಾದ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಬಂದು ಪರಿಹಾರ, ಆ ಜ್ಯೋತಿಷ ಈ ಜ್ಯೋತಿಷ ಅವ್ರ ಹತ್ರ ಇವ್ರ ಹತ್ರ ದುಡ್ಡು ಕೊಟ್ಟು ಸಾಕಾಗಿ ಸುಮ್ಮನೆ ದುಡ್ಡು ಪೋಲ್ ಮಾಡ್ಕೋಬೇಡ್ರಿ. ಇಂಥ ಕ್ಷೇತ್ರಗಳಿಗೆ ಒಂದು ಸತಿ ಬರ್ರಿ, ಭೇಟಿಯಾಗ್ರಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವೀಡಿಯೋಸ್ಗಳಿಗೆ ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ, ಆದರೆ ಸಬ್ಸ್ಕ್ರಿಪ್ಷನ್ ಆಗ್ತಾ ಇಲ್ಲ. ಸಬ್ಸ್ಕ್ರಿಪ್ಷನ್ ಆಗೋದ್ರಿಂದ ನನಗೂ ಕೂಡ ಏನಂತಂದರೆ ಇನ್ನಷ್ಟು ವೀಡಿಯೋಗಳು ಮಾಡೋದಕ್ಕೆ ಸ್ಫೂರ್ತಿ ಬರುತ್ತೆ. ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ, ಕಾಲ್ ಮಾಡಿ ಕೇಳ್ತೀರಿ, ಕಾಲ್ ಮಾಡಿ ಕೇಳೋದು ಬದಲು ಒಂದು ಕಮೆಂಟ್ ಮಾಡಿ ಅಂತ ನಾನು ತುಂಬ ಸಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾವ ಮಾಹಿತಿಗಳು ನಿಮಗೆ ಬಂದರೆ ತುಂಬ ಇಷ್ಟ ಅನ್ನೋದು ಹೇಳಿ, ಸಾಕಷ್ಟು ಜನ ಹೇಳಿದ್ದಾರೆ. ನೀವು ಮೋಟಿವೇಶ್ನಲ್ ವೀಡಿಯೋಸನ್ನೇ ಜಾಸ್ತಿ ಮಾಡಿರಿ, ಅದು ಇನ್ಸ್ಪೈರ್ ಆಗುತ್ತೆ ಅಂತ. ಸೊ ನಾನು ಟ್ರೈ ಮಾಡ್ತೀನಿ, ಇನ್ನೂ ನನ್ನಿಂದ ಹೆಚ್ಚು ವೀಡಿಯೋಗಳು ಬರುತ್ತೆ. ಈ ಸತಿ ತುಂಬ ಲೇಟ್ ಆಯಿತು, ಇನ್ನು ಮುಂದೆ ಆಗಲ್ಲ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ತೀರಾ ಅನ್ನೋ
ಒಂದು ನಂಬಿಕೆ ಮೇಲೆ, ಹಾಗೆ ನನಗೆ ಸಬ್ಸ್ಕ್ರಿಪ್ಷನ್ ಮಾಡ್ತೀರಿ, ಒಂದು ಲೈಕ್ ಕೊಡೋದನ್ನು ಮರೆಯೋದಿಲ್ಲ ಅಂತ ಭಾವಿಸ್ತಾ ನಾನು ನಿಮ್ಮ ಜ್ಯೋತಿ ಮಾಡುವ ನಮಸ್ಕಾರಗಳು. ಬಾಯ್ ಬಾಯ್.